2023 ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಹಿಮಾಚಲದ ಬಳಿಕ ಈಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರುವ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಹೀಗಾಗಿ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರ ಮೀಟಿಂಗ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರಲು ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಕೈ ಹೈಕಮಾಂಡ್ ಜೊತೆ ರಾಜ್ಯ ಕಾಂಗ್ರೆಸ್ ನಾಯಕರ ಮೀಟಿಂಗ್ ಹಿಮಾಚಲ ಗೆದ್ದ ಬಳಿಕ ಕರ್ನಾಟಕದ ಅಖಾಡಕ್ಕೆ ಇಳಿದಿದೆ ಕೈ ಹೈಕಮಾಂಡ್ राज्य कांग्रेस नायक कांग्रेस हाईकमांड गुलाव को देहलियल्ली हाईकमांड जो कांग्रेस नायक हाई वोल्टेज मीटिंग चुनाव तैयारी तंत्रगारिके कुरितंते महत्व सभे एआईसीसी अध्यक्ष मल्लिकार्जुन खर्गे नेतृत्व में सभे नड़यलिद्दु हाईकमांड निंद केसी वेणुगोपाल रणदीप सिंग उपस्थित हिमाचल गेद्दु भारी उत्साह कांग्रेस कर्नाटक अखाड़ केळिदिदे कई हाईकमांड एआईसीसी अध्यक्ष मल्लिकार्जुन खर्गे नेतृत्व में सभे नड़यलिदे राज्य कांग्रेस नायक बुलाव होगिदे कर्नाटक नायकरोंदिगे हाई वोल्टेज मीटिंग नड़यलिदे राजधानी देहलिया वार रूम चाणक्य तंत्र रूपगोळ्ळलिवे एआईसीसी अध्यक्ष मल्लिकार्जुन खर्गे नेतृत्व में सभे नड़यलिद्दु हिमाचल बळिक कर्नाटकदल्लू कांग्रेस पक्षवन्न गेल्लिसुव कुरितागि सभेयल्लि चर्चे प्रमुखवागि सभेयल्लि टिकेट हंचिके विचारद बग्गे चर्चे महत्व पडेदुकोळ्ळलिद्दु डिसेंबर अंत्यदोळगे अभ्यर्थिगळ मोदल पट्टि बिडुगडे माडुव प्लान ರಾಜ್ಯದಲ್ಲಿ ಕಾಂಗ್ರೆಸ್ನ ಬಸ್ ಯಾತ್ರೆಗೆ ಅನುಮತಿ ನೀಡೋ ಬಗ್ಗೆ ಕೂಡ ನಿರ್ಧಾರ ಆಗಲಿದೆ ಬೃಹತ್ ಸಮಾವೇಶಗಳ ಆಯೋಜನೆಯ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು ಬಣ ರಾಜಕೀಯವನ್ನ ಮುಕ್ತಗೊಳಿಸಿ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಿ ಒಗ್ಗಟ್ಟಿನ ಮಂತ್ರ ಬೋಧಿಸುವ ಸಂಭವ ಇದೆ पक्ष संघटने सेरदंते हलवु महत्व विचारगळ बग्गे चर्चे नडेसुव चिंतनेयागिदे हिमाचल प्रदेश प्रणालिकेय विषयगळ कुरितु कूड चर्चिसुव साध्यते इद्दु गेलुविन तंत्रगळ बग्गे हाईकमांड नायकरु माहिति हंचिकोळ्ळलिद्दारे हिमाचल आयितु ईग कर्नाटक टार्गेट कर्नाटकदल्लू कूड कांग्रेस गेल्लुव उत्साहदल्लिदे पक्षवन्न गेल्लिसुव कुरितागि रणतंत्र हूडोदक्कागि ई हाई वोल्टेज मीटिंग ದೆಹಲಿಯ ವಾರ್ ರೂಮ್ ನಲ್ಲಿ ಚಾಣಕ್ಯ ತಂತ್ರಗಳು ರೂಪಗೊಳ್ಳಲಿದ್ದು ಖರ್ಗೆ ನೇತೃತ್ವದಲ್ಲಿ ಸಭೆ ಇವಕೇನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ 2023 ರ ಚುನಾವಣೆಯನ್ನ ಗೆಲ್ಲೋ ಉತ್ಸಾಹದಲ್ಲಿರುವಂತ ಕಾಂಗ್ರೆಸ್ ಈಗ ಯಾವ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ಮುಂದಾಗ್ತಾ ಇದೆ ಹಿಮಾಚಲದ ಗೆಲುವು ಮತ್ತಷ್ಟು ಬಲ ತಂದು ಕೊಟ್ಟಿದೆಯಾ ಅಂತ ನಿಶ್ಚಿತವಾಗಿಯೂ ಪ್ರತಿಮಾ ಯಾಕಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಅದರಲ್ಲೂ ಕೂಡ ಆಡಳಿತಾರೂಢ ಬಿಜೆಪಿಯನ್ನು ಸೋಲಿಸಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿರುವಂತದ್ದು ಈ ಮಾದರಿ ಎಲ್ಲಾ ರಾಜ್ಯಗಳಲ್ಲಿ ಅದರಲ್ಲೂ ಕಾಂಗ್ರೆಸ್ಗೆ ಒಂದು ರೀತಿ ಕುಸಿದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಸಂಜೀವಿನಿ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಒಂದು ಉತ್ತಮ ವಾತಾವರಣ ಇದೆ ಅದನ್ನ ಯಶಸ್ವಿಯಾಗಿ ಬಳಸಿಕೊಳ್ಳಬೇಕು ಅದನ್ನ ಬಳಸಿಕೊಂಡು ಅಧಿಕಾರಕ್ಕೆ ಹಿಡಿಯಬೇಕು ಅನ್ನುವಂತಹ ಉತ್ಸಾಹದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ದಾರೆ ಈ ಕಾರಣಕ್ಕಾಗಿ ಇವತ್ತು ಚುನಾವಣಾ ರಣತಂತ್ರಗಳ ಕುರಿತಾಗಿ ದೆಹಲಿಯಲ್ಲಿ ಸಭೆ ನಡೆಸಲಾಗ್ತಾ ಇದೆ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಬುಲಾವ್ ಕೂಡ ನೀಡಿತ್ತು ಅದರಂತೆ ಇವತ್ತು ಮಧ್ಯಾಹ್ನದ ಬಳಿಕ ದೆಹಲಿಯಲ್ಲಿ ಸಭೆ ಆರಂಭ ಆಗುತ್ತೆ ಬಹಳ ಪ್ರಮುಖವಾಗಿ ಈ ಸಭೆ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ಹಲವು ವಿಚಾರಗಳ ಬಗ್ಗೆ ಚುನಾವಣಾ ರಣತಂತ್ರಗಳನ್ನ ಯಾವ ರೀತಿ ರೂಪಿಸಬೇಕು ಅನ್ನೋದರ ಕುರಿತಾಗಿ ಹೆಚ್ಚು ಚರ್ಚೆ ನಡೆಯುತ್ತೆ ಇದರ ಜೊತೆಗೆ ಈ ಬಾರಿ ಒಂದು ಡಿಫರೆಂಟ್ ಆದಂತ ಹೆಜ್ಜೆಯನ್ನ ಕಾಂಗ್ರೆಸ್ ಇಡ್ತಾ ಇದೆ ಅದರಲ್ಲೂ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಪ್ಲಿಕೇಶನ್ ಹಾಕುವಂತದ್ದು ಇರಬಹುದು ಡಿಸೆಂಬರ್ ಒಳಗೇನೆ ಮೊದಲ ಲಿಸ್ಟ್ ಅನೌನ್ಸ್ ಮಾಡಿ ಅವರಿಗೆ ಅಂದ್ರೆ ಆಕಾಂಕ್ಷಿಗಳಿಗೆ ಅಭ್ಯರ್ಥಿಗಳು ಅಂತ ಹೇಳಿ ಕನ್ಫರ್ಮ್ ಮಾಡಿ ಕ್ಷೇತ್ರದಲ್ಲಿ ಹೆಚ್ಚು ಓಡಾಡಬೇಕು ಆ ಕಾರಣಕ್ಕಾಗಿ ಟಿಕೆಟ್ ಅನ್ನು ಫೈನಲ್ ಮಾಡುವಂತ ವಿಚಾರ ಇರಬಹುದು ಜೊತೆಗೆ
ರಾಜ್ಯ ಚುನಾವಣಾ ಒಂದು ದೊಡ್ಡ ಮಟ್ಟದ ಪ್ರಚಾರ ಅಂತ ಹೇಳಿ ಕಾಂಗ್ರೆಸ್ ನ ಮುಂದೆ ಇರುವಂತದ್ದು ಬಸ್ ಯಾತ್ರೆ ಸೋ ಇದನ್ನ ಯಾವಾಗ ಮಾಡಬೇಕು ಅನ್ನುವಂತದ್ದು ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬೃಹತ್ ಸಮಾವೇಶಗಳನ್ನು ಆಯೋಜನೆ ಮಾಡಬೇಕು ಅನ್ನುವಂತದ್ದು ಮತ್ತೆ ಎಲ್ಲೆಲ್ಲಿ ಪಕ್ಷ ಸಂಘಟನೆ ವೀಕ್ ಇದೆ ಅಲ್ಲಿ ಹೇಗೆ ಸಂಘಟನಾತ್ಮಕವಾಗಿ ಚುನಾವಣೆಗೆ ಹೋಗಬೇಕು ಅನ್ನೋದರ ಕುರಿತಾಗಿ ಈ ರೀತಿ ಹಲವು ವಿಚಾರಗಳ ಬಗ್ಗೆ ಇವತ್ತು ದೆಹಲಿಯಲ್ಲಿ ಚರ್ಚೆ ನಡೆಯುತ್ತೆ ಸುಮಾರು ರಾಜ್ಯದ 14 ಪ್ರಮುಖ ನಾಯಕರುಗಳು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪರಮೇಶ್ವರ್ ಮುನಿಯಪ್ಪ ಹೀಗೆ ಹಲವಾರು ರಾಜ್ಯ ಕಾಂಗ್ರೆಸ್ ನಾಯಕರು ಈಗ ದೆಹಲಿಗೆ ತೆರಳ್ತಾ ಇದ್ದಾರೆ ಸೋ ಮಧ್ಯಾಹ್ನ 2 ಗಂಟೆಯ ಬಳಿಕ ಸಭೆ ಆರಂಭ ಆಗುತ್ತೆ ಈ ಸಭೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಅಂತ ಸಿಗುತ್ತೆ ಪ್ರತಿಮಾ ಒಂದು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾವ ರೀತಿ ಮಾನದಂಡವನ್ನು ಅನುಸರಿಸಬೇಕು ಮೊದಲ ಹಂತದ ಟಿಕೆಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನುವಂತದ್ದು ಇಂದು ಚುನಾವಣಾ ಪ್ರಚಾರವಾಗಿ ಇರುವಂತ ಬಸ್ ಯಾತ್ರೆಯನ್ನ ಯಾವಾಗ ಆರಂಭ ಮಾಡಬೇಕು ಮತ್ತು ಯಾವ ಟೀಮ್ಗಳಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆ ಆಗುತ್ತೆ ಇನ್ನೊಂದು ಬಹಳ ಪ್ರಮುಖವಾಗಿ ರಾಜ್ಯ ನಾಯಕರಲ್ಲಿ ಇರುವಂತ ಬಣ ರಾಜಕೀಯ ಇದಕ್ಕೂ ಕೂಡ ಒಂದು ಒಂದು ಬಣ ರಾಜಕೀಯಕ್ಕೆ ಒಂದು ಔಷಧಿ ಕೊಟ್ಟು ಕಳಿಸಬಹುದಾದಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಯಾಕಂದ್ರೆ ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತ ಬಣ ರಾಜಕೀಯ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಿಸಿದೆ ಹಲವಾರು ಕಾರ್ಯಕ್ರಮಗಳಲ್ಲೂ ಕೂಡ ಅದು ಬಯಲಾಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಸೋ ಹಾಗಾಗಿ ಈ ರೀತಿಯಾಗಿ ಬಣ ರಾಜಕೀಯ ಬಣವನ್ನ ಇಟ್ಕೊಂಡು ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೂ ಕೂಡ ಅರಿವಿದೆ ಇದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಸೋ ಈ ವಿಚಾರಗಳ ಬಗ್ಗೆಯೂ ಕೂಡ ಒಂದು ಕ್ಲಿಯರ್ ಮೆಸೇಜ್ ಕೂಡ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ದೆಹಲಿಯಲ್ಲಿ ನಡೀತಾ ಇದೆ ಪ್ರತಿಮಾ ಎಸ್ ಪ್ರಮುಖವಾಗಿ ಈ ಸವಾಲುಗಳು ಯಾವ ರೀತಿಯಲ್ಲಿ ಕಂಡುಬರ್ತಾ ಇದೆ ಮಾರುತೇಶ್ ಅಂದ್ರೆ ಇಲ್ಲಿ ಬಣರಾಜಕೀಯ ತಾವು ಹೇಳಿದಂತೆ ಅದು ಬಹಳ ದೊಡ್ಡದಾದಂತಹ ಸಮಸ್ಯೆ ಆಗಿರುವಂಥದ್ದು ಟಿಕೆಟ್ ಹಂಚಿಕೆ ಕೂಡ ಹಾಗಾಗಿ ಬಂಡಾಯ ಏಳುವಂತಹ ಒಂದು ಚಾನ್ಸಸ್ ಇರುತ್ತೆ ಅದನ್ನು ಶಮನಗೊಳಿಸಬೇಕಾಗತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತಾ ಅಂತ ನಿಶ್ಚಿತವಾಗಿ ಯಾಕೆಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದೆ ಈ ಬಾರಿ ಚುನಾವಣೆಯನ್ನ ಎದುರಿಸಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕವನ್ನ ಅಧಿಕಾರಕ್ಕೆ ಹಿಡಿಯಬೇಕು ಅನ್ನುವಂತ ಉತ್ಸಾಹ ಹೈಕಮಾಂಡ್ ನಲ್ಲಿದೆ ರಾಜ್ಯ ನಾಯಕರಲ್ಲೂ ಆ ಉತ್ಸಾಹ ಇದ್ರೂ ಕೂಡ ಕೆಲವರ ಅಂದ್ರೆ ರಾಜ್ಯ ಮಟ್ಟದ ನಾಯಕರ ಕೆಲವರ ಪ್ರತಿಷ್ಠೆಯಿಂದಾಗಿ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆಯನ್ನ ಕಾಣ್ತಾ ಇದ್ದಾವೆ ಸೊ ಅದು ಕೂಡ ಕ್ಲಿಯರ್ ಆಗ್ಬೇಕಾಗತ್ತೆ ಇದರ ಜೊತೆಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಈಗ ಅಪ್ಲಿಕೇಶನ್ ಹಾಕಿರುವಂತದನ್ನ ನೋಡಿದಾಗ ಹತ್ತತ್ರ 1350 ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದಾರೆ ಕೇವಲ 224 ಕ್ಷೇತ್ರಗಳಿಗೆ ಸೊ ಈ ಸಂದರ್ಭದಲ್ಲಿ ಬಂಡಾಯದ ಬಿಸಿ ತಟ್ಟಬಹುದು ಅನ್ನುವಂತ ಆತಂಕ ಇದೆ ಆ ಬಿಸಿಯನ್ನ ತಟ್ಟಿದ ಬಿಸಿಯನ್ನ ತಣ್ಣಗಾಗಿಸಿ ಎಲೆಕ್ಷನ್ಗೆ ಹೋಗೋದಕ್ಕೆ ಸಮಯ ಸಿಗುತ್ತೆ ಸೊ ಈ ಕಾರಣಕ್ಕಾಗಿ ಡಿಸೆಂಬರ್ ಒಳಗೇನೆ ಯಾರು ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡಿದ್ರೆ ಬಂಡಾಯ ಯಾರಿರ್ತಾರೆ ಪಕ್ಷದಲ್ಲಿ ಯಾರಿರ್ತಾರೆ ಯಾರಿರೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿಯೇ ಡಿಸೆಂಬರ್ ಒಳಗೇನೆ ಅಂತಿಮವಾಗಿ ಅಭ್ಯರ್ಥಿಗಳ ಹೆಸರುಗಳನ್ನ ಅನೌನ್ಸ್ ಮಾಡಬೇಕು ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನುವಂತ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಸೊ ಈಗ ಏನಾಗ್ತಾ ಇದೆ ಪ್ರತಿಮಾ ಪ್ರತಿ ಕ್ಷೇತ್ರದಲ್ಲಿ 3-4 ಜನ ನಾನೇ ಅಭ್ಯರ್ಥಿ ಅನ್ಕೊಂಡು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆದ್ರೆ ಯಾರು ಕೂಡ ಅಧಿಕೃತವಾಗಿ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನ ಆರಂಭ ಮಾಡಿಲ್ಲ ಒಬ್ಬ ವ್ಯಕ್ತಿಗೆ ಅನೌನ್ಸ್ ಮಾಡಿದ್ರೆ ಡಿಸೆಂಬರ್ ಒಳಗೆ ಎಲೆಕ್ಷನ್ ಅಷ್ಟೊತ್ತಿಗೆ ಇಡೀ ಕ್ಷೇತ್ರವನ್ನು ಅವರು ಸಂಚರಿಸ್ತಾರೆ ಸಂಘಟಿಸ್ತಾರೆ ಯಾರ್ಯಾರು ಪಕ್ಷದಿಂದ ಹೊರಗೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದು ಕೂಡ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಆ ಕಾರಣಕ್ಕಾಗಿಯೇ ಈ ಸಭೆಯಲ್ಲಿ ಡಿಸೆಂಬರ್ ಒಳಗೇನೆ ಒಂದು ಅಧಿಕೃತವಾಗಿ ಲಿಸ್ಟ್ ಅನೌನ್ಸ್ ಮಾಡಬೇಕು ಇಲ್ಲಾಂದ್ರೆ ಹೈಕಮಾಂಡ್ ನಿಂದ ಅಧಿಕೃತವಾಗಿ ನೀವೇ ಅಭ್ಯರ್ಥಿ ನೀವು ಕೆಲಸ ಶುರು ಮಾಡಿ ಅನ್ನುವಂತ ನಿರ್ದೇಶನ ಬರಬೇಕು ಸೊ ಈ ವಿಚಾರವಾಗಿ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ ಇದು ಒಂದು ಇನ್ನೊಂದು ರಾಜ್ಯ ಸರ್ಕಾರದ ಮೇಲೆ ಈಗಾಗಲೇ ಹಲವಾರು ಕ್ಯಾಂಪೇನ್ಗಳ ಮೂಲಕ ಕಾಂಗ್ರೆಸ್ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿತ್ತು ಅದರಲ್ಲಿ 40% ಕಮಿಷನ್ ಇರ್ಬೋದು ಪಿಎಸ್ಎಂ ಇರ್ಬೋದು ಪಿಎಸ್ಐ ಸ್ಕ್ಯಾಮ್ ಅನ್ನು ಇಟ್ಕೊಂಡು ರಾಜ್ಯ ಸರ್ಕಾರವನ್ನ ಎದುರಿಸಿದ ರೀತಿ ಇರಬಹುದು ಸೊ ಇವೆಲ್ಲವೂ ಕೂಡ ಪಕ್ಷಕ್ಕೆ ಲಾಭವಾಗಿದ್ದಾವೆ ಅದಾದ ಮೇಲೆ ಅಂತ ಬೃಹತ್ವಾದಂತಹ ಯಾವುದೇ ಕ್ಯಾಂಪೇನ್ಗಳು ರಾಜ್ಯ ಸರ್ಕಾರದ ಮೇಲೆ ಆಗಿಲ್ಲ ಅಷ್ಟು ಇಂಪ್ಯಾಕ್ಟ್ ಮಾಡುವಂತದ್ದು ಜನರ ಮನಸ್ಸಿನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಭಾವನೆಗಳು ಬರುವಂತಹ ಯಾವುದೇ ಕ್ಯಾಂಪೇನ್ಗಳಾಗ್ಲಿ ಅಥವಾ ಹೋರಾಟಗಳಾಗ್ಲಿ ಇನ್ನೂ ಕೂಡ ಆಗಿಲ್ಲ ಸೊ ಈ ಚುನಾವಣಾ ರಣತಂತ್ರಗಳಲ್ಲಿ ಈ ಹೋರಾಟದ ಭಾಗವಾಗಿ ಯಾವೆಲ್ಲ ಹೋರಾಟಗಳನ್ನ ರೂಪಿಸಬೇಕು ಮತ್ತು ಚುನಾವಣಾ ವಸ್ತುವಾಗಿ ಯಾವ ವಿಚಾರಗಳನ್ನ ಮುಖ್ಯವಾಗಿ ಭೂಮಿಕೆ ಅದನ್ನ ಮುಖ್ಯ ಭೂಮಿಕೆಗೆ ತಂದು ಅದನ್ನ ಪ್ರಚಾರಕ್ಕೆ ಬಳಸಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಇವತ್ತು ಮಹತ್ವದ ಚರ್ಚೆ ಆಗುತ್ತೆ ಸೊ ಈ ಹಿಂದೆ ನೋಡಿದ ಹಾಗೆ ಪಿಸಿಎಂ ಇಂಪ್ಯಾಕ್ಟ್ ಮಾಡದ ರೀತಿ ಅದಾದ ಮೇಲೆ ಕಾಂಗ್ರೆಸ್ ಯಾವುದೇ ಉತ್ಸಾಹವನ್ನು ಉಳಿಸಿಕೊಂಡಿಲ್ಲ ಬೇರೆ ಬೇರೆ ಸೀರಿಯಸ್ ಇಶ್ಯೂಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅದನ್ನ ಬಿಜೆಪಿಗೆ ಡ್ಯಾಮೇಜ್ ಮಾಡುವಂತ ಹೋರಾಟಗಳಾಗ್ಲಿ ಕಾಂಗ್ರೆಸ್ ನಿಂದ ಬಂದಿಲ್ಲ ಸೊ ಈಗ ಚುನಾವಣಾ ಸಮೀಪಿಸ್ತಾ ಇರೋದ್ರಿಂದ ಚುನಾವಣಾ ಪ್ರಚಾರಗಳಲ್ಲೂ ಕೂಡ
ಯಾವ ಚುನಾವಣಾ ವಸ್ತುವನ್ನಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳು ಇರಬಹುದು ಅಥವಾ ಯಾವ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಅನ್ನ ಗುರಿಯಾಗಿಸಿಕೊಂಡು ಮತ ಕೇಳಬೇಕು ಅನ್ನುವಂತ ವಿಚಾರ ಕೂಡ ಬಹಳ ಪ್ರಮುಖವಾದದ್ದು ಆ ನಿಟ್ಟಿನಲ್ಲಿ ನೋಡಿದಾಗ ಅಂತ ಗಂಭೀರವಾದಂತ ವಿಚಾರಗಳು ಕಾಣಿಸ್ತಾಲೇ ಎಕ್ಸೆಪ್ಟ್ 40% ಕಮಿಷನ್ ಮತ್ತು ಪಿಸಿಎಂ ಕಮಿಷನ್ ವಿಚಾರಗಳು ಬಿಟ್ರೆ ಬೇರೆ ವಿಚಾರಗಳು ಕಾಂಗ್ರೆಸ್ನ ಪಾಲಿಗೆ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಹೀಗಾಗಿ ಹೈಕಮಾಂಡ್ ಕೆಲ ವಿಚಾರಗಳ ಬಗ್ಗೆ ರಾಜ್ಯ ನಾಯಕರಿಗೆ ಸ್ಪಷ್ಟ ನಿರ್ದೇಶನ ಕೊಡ್ತಾರೆ ಮತ್ತು ಈ ವಿಚಾರಗಳನ್ನು ಇಟ್ಕೊಂಡು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಮತ್ತು ಈ ವಿಚಾರಗಳ ಬಗ್ಗೆ ಸಮಾವೇಶಗಳನ್ನು ಮಾಡಿ ಅನ್ನುವಂತ ವಿಚಾರಗಳನ್ನು ಕೂಡ ತಿಳಿಸ್ತಾರೆ ಇದರ ಜೊತೆಗೆ ಸಮುದಾಯವಾರು ಮತ್ತು ಜಾತಿವಾರು ಸಮಾವೇಶಗಳನ್ನು ಈಗಾಗಲೇ ಕಾಂಗ್ರೆಸ್ ಆಯೋಜನೆ ಮಾಡ್ತಾ ಇದೆ ಸೋ ಅದಕ್ಕೂ ಕೂಡ ಹೈಕಮಾಂಡ್ ಇಂದ ಯಾವ ರೀತಿ ಆದಂತ ಸ್ಪಂದನೆ ಬೇಕು ಅನ್ನೋದನ್ನು ಕೂಡ ಹೈಕಮಾಂಡ್ ನಾಯಕರು ಕೇಳೋರಿದ್ದಾರೆ ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಮಹತ್ವದ ಚರ್ಚೆಗಳು ಇವತ್ತು ನಡೆದು ಅಂತಿಮವಾದಂತ ತೀರ್ಮಾನಗಳಾಗುತ್ತೆ ಯಾಕಂದ್ರೆ ಯಾವ್ಯಾವಾಗ ನಡೀಬೇಕು ಅನ್ನುವಂತ ದಿನಾಂಕಗಳು ಇನ್ನು ಕೂಡ ನಿಗದಿಯಾಗಿಲ್ಲ ಬಸ್ ಯಾತ್ರೆ ಇರಬಹುದು ಸೊ ಅದನ್ನ ಯಾವ್ಯಾವ ಟೀಮ್ ಮಾಡಿ ಮಾಡಬೇಕು ಅನ್ನೋದು ಕೂಡ ಆಗಿ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಕ್ಲಿಯರ್ ಕಟ್ ನಿರ್ಧಾರಗಳು ಇವತ್ತಿನ ಸಭೆಯಲ್ಲಿ ಆಗುತ್ತೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ ಪಕ್ಷ ಸಂಘಟನೆ ಸೇರಿದಂತೆ ಟಿಕೆಟ್ ಹಂಚಿಕೆಯ ವಿಚಾರಕ್ಕೂ ಜೊತೆಗೆ ಬಣರಾಜಕೀಯಕ್ಕೆ ಬ್ರೇಕ್ ಹಾಕುವಂತಹ ವಿಚಾರದ ಬಗ್ಗೆ ಗೆಲುವಿನ ತಂತ್ರಗಳ ಬಗ್ಗೆ ಹೈಕಮಾಂಡ್ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದು ಮಹತ್ವದ ಸಭೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ರಾಜ್ಯ ಕಾಂಗ್ರೆಸ್ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಹಿಮಾಚಲದ ಗೆಲುವು ಇನ್ನಷ್ಟು ಬಲ ತಂದುಕೊಟ್ಟಿದೆ ಕಾಂಗ್ರೆಸ್ಗೆ ಈ ಹಿನ್ನೆಲೆಯಲ್ಲಿ ಈ ಸಭೆ ಮತ್ತಷ್ಟು ಮಹತ್ವ ಪಡೆದುಕೊಳ್ಳುತ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್